Hey Shriram. Hi friends. Hi. Good afternoon. So you are already time. ಒಂದು ವರೆ ಆಗ್ತಾ ಇದೆ. ಸೊ ಸಂಡೆ ರೈಡು ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆನೆ. ಸೊ ಹಾಗಾಗಿ ಮಧ್ಯಾಹ್ನ ಒಂದೂವರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ. ಸೊ ಇವತ್ತೊಂದು ನಮ್ಮ ಫಾರೆಸ್ಟ್ ವ್ಯೂ ಪಾಯಿಂಟ್ ಇದೆ ಅಲ್ಲಿ ಮೆಡ್ಲೂರು ರೋಡಲ್ಲಿ, ತುಂಬ ಜನಕ್ಕೆ ಗೊತ್ತಿಲ್ಲ ಅದು. ಸೊ ಇವತ್ತು ಆ ವ್ಯೂ ಪಾಯಿಂಟಿಗೆ ಹೋಗೋಣ ಅಂತ. ಆಲ್ಮೋಸ್ಟ್ ಆಲ್ ಬೆಳಗ್ಗೆ ಇಲ್ಲ ಈವ್ನಿಂಗ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನೋಡೋಕ್ಕೆ. ಇಷ್ಟೊತ್ತಲ್ಲಿ ಚೆನ್ನಾಗಿರುತ್ತೆ, ಬಟ್ ಬಿಸಿ ಜಾಸ್ತಿ ಅಲ್ಲ. ಸೊ ಜಾಸ್ತಿ ಯಾರು ಹೋಗಲ್ಲ. ಸೊ ಬನ್ನಿ ಇವತ್ತು ಆ ವ್ಯೂ ಪಾಯಿಂಟಿಗೆ ಹೋಗೋಣ. ಆ ವ್ಯೂ ಪಾಯಿಂಟಿಂದ ಇಡೀ ನಮ್ಮ ಫಾರೆಸ್ಟು ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಇಷ್ಟೊತ್ತಲ್ಲಿ ಜಿಂಕೆ ಅವೆಲ್ಲ ಕಾಣ್ತಾವೆಲ್ಲ ಗೊತ್ತಿಲ್ಲ, ಬೆಳಗ್ಗೆ ಈವ್ನಿಂಗ್ ಪಕ್ಕ ಕಾಣುತ್ತೆ. ಸೊ ನೋಡೋಣ, ಅಲ್ಲಿ ಹೋಗೋಣ, ನೋಡೋಣ ಹೆಂಗಿದೆಯೋ. ಇವಾಗ ಅಷ್ಟೊಂದು ಬಿಸಿಲಿಲ್ಲ, ಪರವಾಗಿಲ್ಲ, ಮಳೆ ಮಾಡೋಣ ಇದೆ, ನೋಡೋಣ ಬನ್ನಿ. ಇದು ಫಾರೆಸ್ಟ್ ಆಗಿ ರಾಣೆಬೆನ್ನೂರ್ ಫಾರೆಸ್ಟ್ ಆಗಿ ಹೋಗುದು. ರಾಣೆಬೆನ್ನೂರ್ ರೋಡ್ ಬಹಳ ಕೇರ್ಫುಲ್ ಆಗಿರ್ಬೇಕು, ಗುಂಡಿ ಏನಾದ್ರೂ ಗಾಡಿ ಬಿಟ್ಬಿಟ್ರೆ ಒಂದು ನಾವು ಬಿಡ್ತೀವಿಲ್ಲ, ಗಾಡಿ ಅಂತೂ ಡ್ಯಾಮೇಜ್ ಆಗೋದು ಪಕ್ಕ. ವಾಸ್ ಕ್ಲಿಯರ್ ಬರ್ತೈತೆ ಇಲ್ವೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅಂತೂ ಸ್ವಲ್ಪ ವಿಂಡ್ ಪ್ರಾಬ್ಲಮ್ ಇಂದ ಕರೆಕ್ಟಾಗಿ ಬರಲಿಲ್ಲ ವಾಯ್ಸ್. ಲಾಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಬಂದೈತೆ, ಲಾಸ್ಟಿಗೆ ಸ್ವಲ್ಪ ಸರಿ ಬಂದಿಲ್ಲ. ಎಲ್ಲ ಫಾರೆಸ್ಟ್ ಇದೆ, ಫಾರೆಸ್ಟ್ ಒಳಗಿನ ರೋಡ್ ಹೋಗುತ್ತೆ, ಕಚ್ಚಾ ರೋಡ್ ಐತೆ. ಇನ್ನ ಹುಣಸಕಟ್ಟಿ ಅಂತ ಒಂದು ಊರು ಬರುತ್ತೆ, ಆ ಊರು ಹೋಗುತ್ತೆ ಆ ರೋಡು. ರೋಡ್ ಮಾತ್ರ ಆ ಫುಲ್ ಆಫ್ ರೋಡು ಚೆನ್ನಾಗೈತೆ, ಒಳ್ಳೆ ಮಸ್ತ್ ಅಂತ ಎಲ್ಲ ಬರ್ತಾನೆ ನೋಡೋ ಗುಗ್ಗು ನಮ್ಮ ಅಲ್ಲ. ಮಸ್ತ್ ರೋಡ್ ಐತೆ ಆಫ್ ರೋಡು, ಆಫ್ ರೋಡ್ ಮಾಡ್ಕೊಳ್ಳೆ. ಸರಿ ಹೋಗೋಣ ಈ ಗಾಡಿಲಿ. ಅಲ್ಲೆಲ್ಲ ಸ್ವಲ್ಪ ವಾಟರ್ ಕ್ರಾಸಿಂಗ್ ಅದೆಲ್ಲ ಐತೆ ಅಲ್ಲಿ, ಎಲ್ಲ ಕಲ್ಬಂಡೆ ಹೊಲದ. ಈ ಗಾಡಿ ಹೋದ್ರೆ ಆಗಲ್ಲ, ಅಲ್ಲೆಲ್ಲ ದಾಟಕ್ ಆಗಲ್ಲ. ಸೊ ಅಂತ ರೋಡಲ್ಲಿ ಒಂದ್ಸರಿ ಹೋಗಿ ತಗೊಂಡ್ ಹೋಗಿದ್ದೆ. ಅಲ್ಲಿ ಆ ವಿಡಿಯೋಸ್ ಇರ್ಬೋದು, ಇದ್ರ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಲಾಸ್ಟ್ ಅಲ್ಲಿ. ಸೊ ಮಳೆಗಾಲದಲ್ಲಿ ಅಂತ ಅಲ್ಲಿ ಫುಲ್ ಒಂದು ಒಂದ್ ಪಾಯಿಂಟ್ ಇದೆ ಅಲ್ಲಿ, ಫುಲ್ ವಾಟರ್ ಕ್ರಾಸಿಂಗ್ ಇದೆ. ಅಂದ್ರೆ ಹಳ ಫುಲ್ ನೀರ್ ತುಂಬಿರ್ತೈತೆ ಅಲ್ಲಿ. ಈ ಟೈಮಲ್ಲೆಲ್ಲ ನೀರ್ ಇರಲ್ಲ ಅಲ್ಲಿ, ಸ್ವಲ್ಪ ಕಡಿಮೆನ. ಇಲ್ಲ ಇತ್ತು ರೋಡು ಕಡೆ ಹೋಗೋದು, ಇದೇ ರೋಡು. ಅಣ್ಣ ಇಲ್ಲ ಅಣ್ಣ, ಅದೇ ರೋಡ್ ಹೋಗೋದು. ಅಲ್ಲಿ ಯಾರು ಅದಾರ ನೋಡಿ, ಆಲ್ರೆಡಿ ಟೂ ಪಾಯಿಂಟ್ ಹೋಗ್ಯಾರ. ಇದೇ ರೂಟ. ಸೊ ನಿಮ್ಗೆ ಆ ಟೂ ಪಾಯಿಂಟ್ ಕಾಣ್ತಾ ಇತ್ತು ಅಲ್ಲ ಗೊತ್ತಿಲ್ಲ, ವೀಡಿಯೋದಲ್ಲಿ ಹೋಗುತ್ತಣ್ಣ ಬೈಕಲ್ಲಿ. ಸ್ವಲ್ಪ ಡಿಫಿಕಲ್ಟ್ ತಗೊಂಡು ಹೋಗ್ಬೋದು. ಹಾಂ
ಇದೆ ಹಿಂಗೆ ಒಳಗಡೆ ಹೋಗಿ ರೂಟು ಮೇಲ್ಗಡೆ ಹೋಗುತ್ತಿಲ್ಲ. ಇದು ರಾಣೇಬೆನ್ನೂರಿಂದ ಬರೋ ರೂಟ್ ಇದು, ಹಿಂಗೆ ಮೇಡ್ಲರ್ಗೆ ಹೋಗೋ ರೂಟು. ನಿಮಗೆ ಸ್ವಲ್ಪ ದಾರಿ ನೋಡ್ಕೊಳ್ಳೋದೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಸಿಗೋದಿಲ್ಲ ಸರ್ ಸುಲಭವಾಗಿ. ಸೊ ಇಲ್ಲೊಂದು ಕಲ್ಲಿದೆ ನಿಮಗೆ, ಮಾರ್ಕ್ ತೋರಿಸ್ತೀನಿ ಎಲ್ಲಿಂದ ಆ ರೂಟ್ ಬರುತ್ತೆ ಅನ್ನೋದು. ಇಲ್ಲಿದೆ ನೋಡಿ ಮೇಡ್ಲೂರಿ 5 ಕಿಲೋಮೀಟರ್. ಸೊ ಈ ಕಲ್ಲು ಆ ಸೈಡೆ ರೋಡು, ರೋಡಿನ ಆ ಸೈಡೆ ಆ ದಾರಿ. ಇವತ್ತು ಸುಮಾರು ಜನ ಹೋಗ್ತಾ ಇದ್ದಾರೆ, ಅದು ಪ್ಲೇಸ್ ಅಷ್ಟು ಗೊತ್ತಿರಲಿಲ್ಲ ಯಾರಿಗೂ. ನಾನು ಬಂದೆ ಸುಮಾರು ದಿವಸ ಆಯ್ತು ಇಲ್ಲಿ. ಸೊ ಬನ್ನಿ ಹೋಗೋಣ, ಹೋಗಿ ನೋಡೋಣ. ಓಕೆ ಬ್ರೋ, ಹೊಡಿತೆ. ಸೊ ಇಲ್ಲಿಂದ ನಮ್ಮ ಮಂಜು ಬ್ರೋ ಹೊಡಿತಾ ಇದಾರೆ ಗಾಡಿನ. ಸೊ ಇಂಥ ರೋಡಲ್ಲೆಲ್ಲ ಅವ್ರವ್ರ ಗಾಡಿ ಅವ್ರವ್ರ ಕಡೆ ಇದ್ರೆ ಸೇಫ್ ಅಲ್ಲ. ಸೊ ಇಲ್ಲೆಲ್ಲ ಮೊದಲು ಅಷ್ಟು ಜನ ಬರ್ತಿರ್ಲಿಲ್ಲ, ಎದುರ್ತಿದ್ರು ಇಲ್ಲೆಲ್ಲ, ಚಿರತೆ ಗಿರ್ತೆ ಜಾಸ್ತಿ ಇದೆ ಇಲ್ಲಿ, ಆದ್ರೆ ಅಷ್ಟು ಕಷ್ಟ ಕಾಣಲ್ಲ. ಬಟ್ ಈ ರೋಡಲ್ಲಿ ಏನ್ ನಾವು ಡಾಂಬರ್ ರೋಡ್ ತೋರಿಸಿದ್ರಲ್ಲ, ಆ ರೋಡಲ್ಲೆಲ್ಲ ತುಂಬಾ ಸರಿ ತುಂಬಾ ಜನ ನೋಡಿದ್ದಾರೆ ಚಿರತೆ ಅವೆಲ್ಲ ನೈಟ್ ಟೈಮಲ್ಲಿ. ಹಂಗಾಗಿ ಇಲ್ಲೆಲ್ಲ ಬರೋಕ್ ಜನ ಎದುರ್ತಾರ, ಆದ್ರೂ ಪರವಾಗಿಲ್ಲ ನೋಡಿ ಟ್ರಿಪ್ಸ್ ಬಂದವರೇ ಇವರು. ಅದು ನಾನಲ್ಲ 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 ಅವನು ಅವನು ಬಾಬಾ ನೋಡ್ ಮಂಜಣ, ನಾವ್ ಇಬ್ರ ಕೇಳಿದ್ರು ಗಾಡಿ ಅವ್ರು ತಿರುಪ್ಸ. ಇಲ್ಲಿದೆ ನೋಡಿ ಬಂತು ವ್ಯೂ ಪಾಯಿಂಟ್. ಓಕೆ ಓಕೆ ಫೈನಲಿ ವಿ ಆರ್ ಅಟ್ ವ್ಯೂ ಪಾಯಿಂಟ್. ಫೈನಲಿ ಮೇಡ್ಲೇರಿ ಬಿಲ್ಡಿಂಗ್ ಎಷ್ಟು. ಸೊ ನೆಕ್ಸ್ಟ್ ಮೇಡ್ಲೇರಿ ಹೋಗೋದು, ಮೇಡ್ಲೇರಿ ರೋಡಲ್ಲಿ
ಯಾರ ಗಾಡಿ ಬಂದಿಂದವು ನಾವಾಗ ಮೆಟ್ಲರಿ ಎಂಟ್ರೆನ್ಸಿಗೆ ಬಂದು ಬಂದು ಸೊ ಮೆಟ್ಲರಿ ವರಬರಪ್ಪನ ಗುಡಿಗೆ ಹೋಗ್ತಾ ಇದೀವಿ ಈಗ ಭಾನುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಐತಿ, ಅದಲ್ಲದೆ ಏನೋ ಫಂಕ್ಷನ್ ಇದ್ದಂಗೆ ಐತೆ. ಸೊ ಮೆಟ್ಲರಿ ಬೀರ್ಲಿಂಗೇಶ್ವರ ಟೆಂಪಲ್ ದರ್ಶನ ಮುಗಿಸಿದ್ವಿ. ಇಲ್ಲಿ ಕುರಿ ಉಡ್ಡಿ ನಡೀತೈತೆ, ನೋಡೋಣ ಬರ್ರಿ. ಕುರಿ ಉಡ್ಡಿ ನಮ್ಮ ಕಡೆ ಎಲ್ಲ ಫೇಮಸ್. ಕುರಿ ಉಡ್ಡಿ ಹೋರಿ ಹಬ್ಬ, ನಾವು ಜಾಸ್ತಿ ಹೋಗಲ್ಲ ಬಟ್ ನಮಗೂ ಕ್ರೇಜ್ ಇದೆ. ಬಿಸಿಲ್ಗೆ ನಮ್ಗೆ ಆಗಲ್ಲ, ಸೊ ಊರ್ ಕಡೆ ಹೊರಟಿವಿ. ಬನ್ನಿ ಹೋಗೋಣ ಕಾಣ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಒಂದು ಸ್ವಲ್ಪನಾದರೂ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.